ಕಸಾಯಿಖಾನೆಗೆ ಹದಿನಾಲ್ಕು ಜಾನುವಾರುಗಳನ್ನು ಕಂಟೈನರ್ಗಳಲ್ಲಿ ಸಾಗಿಸ್ತಾ ಇದ್ರು ಆದರೆ ಅದನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಸಿನಿಮೀಯ ರೀತಿಯಲ್ಲಿ ಕಂಟೈನರನ್ನು ಚೇಜ್ ಮಾಡಿ ರಕ್ಷಣೆ ಮಾಡಿದ್ದಾರೆ ಇದು ಆಂಧ್ರದಿಂದ ಹೊರಟಿದ್ದು ಅಂದರೆ ಬೆಂಗಳೂರಿನಿಂದ ದಾವಣಗೆರೆ ಮಾರ್ಗವಾಗಿ ದಾವಣಗೆರೆಗೆ ದಾವಣಗೆರೆ ಮುಖೇನವಾಗಿ ಆಂಧ್ರ ಕಡೆ ಹೊರಟಿತ್ತು ಖಚಿತ ಮಾಹಿತಿಯ ಮೇರೆಗೆ ಕಂಟೈನರನ್ನು ಬಜರಂಗ ದಳ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಚೇಜ್ ಮಾಡಿದ್ದಾರೆ ಚಿತ್ರದುರ್ಗದ ಮದಕರಿಪುರ ಬಳಿ ಹೊಸ ಸೇತುವೆ ಬಳಿ ಸರ್ವಿಸ್ ರಸ್ತೆಯಲ್ಲಿ ತಡೆದು ರಕ್ಷಣೆ ಮಾಡಿದ್ದಾರೆ ನಂತರ ಸ್ಥಳಕ್ಕೆ ಭೇಟಿ ನೀಡಿದಂತಹ ಗ್ರಾಮಾಂತರ ಠಾಣಾ ಪೊಲೀಸ್ನವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಜಾನುವಾರುಗಳನ್ನು ಸಾಗಿಸ್ತಾ ಇದ್ದವರು ಪರಾರಿಯಾಗಿದ್ದಾರೆ ಅಂತ ಪೊಲೀಸ್ನವರು ತಿಳಿಸಿದ್ದಾರೆ ಇತ್ತೀಚೆಗೆ ಕಸಾಯಿ ಖಾನೆಗಳಿಗೆ ಜಾನುವಾರುಗಳನ್ನು ಸಾಗಿಸ್ತಾ ಇರುವಂತಹ ಪ್ರಕರಣಗಳು ಯಥೇಚ್ಛವಾಗಿ ಬೆಳಕಿಗೆ ಬರ್ತಾ ಇದ್ದಾವೆ ಅದನ್ನು ತಡೆಗಟ್ಟುವಲ್ಲಿ ಪೊಲೀಸ್ನವರಿಗೆ ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ನವರಾಗಲಿ ಅಥವಾ ಬಜರಂಗ ದಳದವರಾಗಲಿ ಸಹಕಾರವನ್ನು ಮಾಡ್ತಾ ಇರ್ತಾರೆ ಅದೆಷ್ಟೋ ಘಟನೆಗಳನ್ನು ಪೊಲೀಸ್ನವರಿಗಿಂತ ಮುಂಚೆ ಬಜರಂಗ ದಳದವರಿಗೆ ವಿಶ್ವ ಹಿಂದೂ ಪರಿಷತ್ನವರಿಗೆ ಗೊತ್ತಿರ್ತದೆ ಅವರೇ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಡ್ತಾರೆ ಈಗಲೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಸುಮಾರು ಹದಿನಾಲ್ಕು ಜಾನುವಾರುಗಳನ್ನು ಕಂಟೈನರಲ್ಲಿ ತುಂಬಿಸ್ಕೊಂಡು ಬೆಂಗಳೂರು ದಾವಣಗೆರೆ ಮಾರ್ಗವಾಗಿ ಆಂಧ್ರ ಕಡೆ ಹೊರಟಿದ್ದಂತಹ ಕಂಟೈನರನ್ನು ಲಾರಿ ಸಮೇತ ಹಿಡಿದಿದ್ದಾರೆ ನೋಡಿ ಕೆ ಎ ಝೀರೋ ಒನ್ ಡಿ ಸೆವೆನ್ ಏಟ್ ಫೋರ್ ಸಿಕ್ಸ್ ನಂಬರಿನ ಕಂಟೈನರನ್ನು ಲಾರಿ ಸಮೇತ ಜಾನುವಾರುಗಳನ್ನು ಇಲ್ಲಿ ಬಜರಂಗದಳ ಕಾರ್ಯಕರ್ತರು ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ರಕ್ಷಣೆಯನ್ನು ಮಾಡಿದ್ದಾರೆ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದು ಚಿತ್ರದುರ್ಗದ ಬಳಿ ಮದಕರಿಪುರ ಬಳಿ ಹೊಸ ಸೇತುವೆ ಸರ್ವಿಸ್ ರಸ್ತೆಯನ್ನು ತಡೆದು ರಕ್ಷಣೆ ಮಾಡಿದ್ದಾರೆ ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಬಜರಂಗ ದಳ ಕಾರ್ಯಕರ್ತರಿಗೆ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಅದರ ಜೊತೆಗೆ ಪೊಲೀಸ್ನವರಿಗೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಹದಿನಾಲ್ಕು ಜಾನುವಾರುಗಳು ರಕ್ಷಣೆ ಆಗಿದೆ ಎಸ್ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಕುಮಾರಸ್ವಾಮಿ ಚಿತ್ರದುರ್ಗದ ಮದಕರಿಪುರದಲ್ಲಿ ಈಗಾಗಲೇ ಒಂದು ಕಂಟೈನರ್ನಲ್ಲಿ ಹದಿನಾಲ್ಕು ಜಾನುವಾರುಗಳನ್ನು ಅಲ್ಲಿ ಚೇಜ್ ಮಾಡಿ ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಬಜರಂಗ ಈಗ ರಕ್ಷಣೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಸಚಿನ್ ಇದೊಂದು ಜಾಲ ಅಂತ ಹೇಳ್ಬೋದು ಆಂಧ್ರದಲ್ಲಿ ಲೋಡ್ ಆಗಿರುವಂತಹ ಒಂದು ಜಾನುವಾರುಗಳು ಆಂಧ್ರ ಮೂಲಕ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ದಾವಣಗೆರೆ ಮೂಲಕ ದಾವಣಗೆರೆಗೆ ಹೋಗಿ ಹೋಗುವಂತ ಒಂದು ಕಂಟೈನರು ಇದರ ಖಚಿತ ಮಾಹಿತಿಯನ್ನ ಬಜರಂಗ ದಳದ ಮತ್ತು ವಿಶ್ವ ಹಿಂದೂ ಪರಿಷತ್ ನ ಕಾರ್ಯಕರ್ತರು ಪಡ್ಕೊಂಡಿತ್ತು ಆ ಒಂದು ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ ಜೊತೆಗೆ ಮದಕರಿಪುರದ ಚಿತ್ರದುರ್ಗದ ಮದಕರಿಪುರದ ಹೊಸ ರಿಂಗ್ ರೋಡ್ ಇದೆ ಆ ರಿಂಗ್ ರೋಡ್ ನ ಒಂದು ಬೈಪಾಸ್ ಅಲ್ಲಿ ಒಂದು ಚೇಜ್ ಮಾಡಿ ಸಿನಿಮೆಯ ರೀತಿಯಲ್ಲಿ ಚೇಜ್ ಮಾಡಿ ಹಿಡಿದಿರುವಂತದ್ದು ಜೊತೆಗೆ ಪೊಲೀಸ್ನರು ಕೂಡ ಗ್ರಾಮಾಂತರ ಠಾಣೆಯ ಪೊಲೀಸರು ಕೂಡ ಇದಕ್ಕೆ ಸಾಥ್ ನೀಡಿ ಕೊಟ್ಟಾರೆ ಹದಿನಾಲ್ಕು ಜಾನುವಾರುಗಳನ್ನ ಇವತ್ತು ರಕ್ಷಣೆ ಮಾಡಿದ್ದಂತಹ ಘಟನೆ ನಡೆದಿದೆ ಕುಮಾರಸ್ವಾಮಿ ಈಗಾಗ್ಲೇ ಆ ಜಾನುವಾರುಗಳನ್ನ ಸಾಗಿಸ್ತಾ ಇದ್ರಲ್ಲ ಅವರು ಎಲ್ಲಿಯವ್ರವರು ನಮ್ಮ ಕರ್ನಾಟಕದವರ ಅಥವಾ ಬೇರೆ ರಾಜ್ಯದವರ ಎಲ್ಲಿಗೆ ಸಾಗಿಸ್ತಾ ಇದ್ರು ಅಂತ ಇದು ಸಚಿನ್ ಈಗ ಅವ್ರು ಏನು ಸಾಗಿಸ್ತಿದ್ದಂತಹ ವ್ಯಕ್ತಿಗಳು ಅವರು ಕೂಡ ಪರಾರಿ ಆಗಿದ್ದಾರೆ ಆದ್ರೆ ಯಾವುದೇ ಸಂಪರ್ಕಕ್ಕಾಗ್ಲಿ ಮತ್ತೆ ಕಂಟೈನರ್ ನ ಮಾಲೀಕರು ಕೂಡ ಸಂಪರ್ಕಕ್ಕೆ ಸಿಕ್ತಿಲ್ಲ ಹಾಗಾಗಿ ಪೊಲೀಸರ ತನಿಖೆ ಆರಂಭವಾಗಿದೆ ಆರಂಭವಾದ ನಂತರವೇ ಅವರು ಆಂಧ್ರದವರ ಅಥವಾ ದಾವಣಗೆರೆ ಅವರ ಕರ್ನಾಟಕದವರ ಅನ್ನೋದು ಮಾಹಿತಿ ಕೂಡ ನಮಗೆ ಅದು ಆಗ್ಬೇಕಾಗಿದೆ ಅಲ್ಲಲ್ಲ ಆಲ್ರೆಡಿ ಈಗ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ಸಿಕ್ಕಿದೆ ಸಿಕ್ಕಿದ ಮೇಲೆ ಅದನ್ನ ಓನರ್ ನ ಹುಡ್ಕೋದೇನ್ ದೊಡ್ಡ ವಿಚಾರ ಅಲ್ಲ ಆದ್ರೆ ಈಗ ಆ ಜಾನುವಾರುಗಳ್ನ ಕದ್ದು ಸಾಗಿಸ್ತಾ ಇದ್ದವ್ರು ಈಗ ಸಿಕ್ಕಿಲ್ಲ ಅವ್ರ್ ಪರಾರಿ ಆಗಿದ್ದಾರೆ ಅಂತ ಹೇಳ್ತಾ ಇದೀರ ತಾವು ಹೌದು 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 ಯಾಕಂದ್ರೆ ಪರಾರಿ ಆಗಿದ್ದಾರೆ ಅಂತ ಹೇಳಿ ಪೊಲೀಸ್ ಪರ ಮಾಹಿತಿ ಇದೆ ಅವರನ್ನ ಪತ್ತೆ ಹಚ್ಚೋ ಕೆಲಸದಲ್ಲಿ ಕೂಡ ಈಗ ಪೊಲೀಸರು ತೊಡಗಿದೆ ಮತ್ತೆ ತನಿಖೆ ಕೂಡ ಆರಂಭವಾಗಿದೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ಗೋವುಗಳನ್ನ ಯಾರು ಅದನ್ನ ಇದನ್ನ ಸಾಗಿಸ್ತಾ ಇದ್ರು ಮತ್ತೆ ಅದರ ಓನರ್ ಯಾರು ಲಾರಿಯ ಕಂಟೈನರ್ ನ ಓನರ್ ಯಾರು ಅನ್ನೋದನ್ನ ಕೂಡ ಪತ್ತೆ ಮಾಡ್ತಾ ಇದ್ದಾರೆ ಜೊತೆಗೆ ಆ ಏನು ಚಾಲಕರು ಮತ್ತು ಕ್ಲೀನರ್ ಗಳಿದ್ರು ಅವರನ್ನು ಕೂಡ ಪತ್ತೆ ಮಾಡುವಂತ ಕೆಲಸಗಳು ಈಗಾಗಲೇ ಆರಂಭವಾಗಿದೆ ಧನ್ಯವಾದ ಕುಮಾರಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ